ನೀವು ಚಂದ್ರಬಾಬು ಸ್ವಾಮಿಗೆ ಏನಂತ ಹೇಳ್ತೀರಿ? ಆ ಕ್ಷೇತ್ರದಲ್ಲಿ ಕೆಲಸ ಮಾಡೋ ವಿಷಯಕ್ಕೆ ಬಂದಾಗ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ನಿಮಗೆ ಸಪೋರ್ಟ್ ಮಾಡಿದ್ರಲ್ಲ ಓಲ್ ಹಾರ್ಟೆಡ್ ಆಗಿ, ಅವ್ರಿಗೇನಂತ ಹೇಳ್ತೀರಿ ಹೇಳಿ? ನರೇಂದ್ರ ಸ್ವಾಮಿಗೆ ಏನಂತ ಹೇಳ್ತೀರಿ ಹೇಳಿ? ದರ್ಶನ್ ಪುಟ್ಟಣ್ಣ ಏನಂತ ಹೇಳ್ತೀರಿ? ರೈತ ಸಂಘ ಸಪೋರ್ಟ್ ಮಾಡಿತ್ತಲ್ಲ ಹೇಳಿ, ಮಾತಾಡಿ. ಯಾವ ತರದಲ್ಲಿ ನೀವು ಸ್ವಾಭಿಮಾನಿ ಅಂತ ಹೇಳಿ, ಯಾವ ತರದಲ್ಲಿ ನೀವು ಕತ್ತಿಸುತ್ತಿದ್ದೀರಾ ಅಂತ ಹೇಳಿ, ಯಾವ ತರದಲ್ಲಿ ನೀವು ಕೊಲಗಡುಕರು ಅಂತ ಹೇಳಿ, ಯಾವ ತರದಲ್ಲಿ ನೀವು ಬೆನ್ನುಕ್ ಚೂರಿ ಹಾಕೋರು ಅಂತ ಹೇಳಿ, ದಯವಿಟ್ಟು ಮಾತಾಡಿ, ದಯವಿಟ್ಟು ಮಾತಾಡಿ, ಮಾತಾಡಿ. ನೀವು ಮಾತಾಡಬೇಕು. ಸಚ್ಚಿದಾನಂದ, ಎಸ್ ಆಫ್ ಕೋರ್ಸ್, ನಿಮಗೆ ಸಪೋರ್ಟ್ ಮಾಡಿದ್ರು. ಸಚ್ಚಿದಾನಂದನ ನೀವು ಬಿಟ್ಕೊಡಕ್ಕಾಗಲ್ಲ, ದೇರ್ ಇಸ್ ನೋ ಡೌಟ್. ಅಟ್ ದ ಸೇಮ್ ಟೈಮ್ ರಮೇಶ್ ಬಾಬು ಪಂಡಿತ್ ಸಿದ್ದೇಗೌಡರಿಗೆ ಏನ್ ನ್ಯಾಯ ಕೊಡ್ತೀರಿ ಹೇಳಿ? ಇದನ್ನು ಮಾತಾಡಿ ಸ್ಪಷ್ಟವಾಗಿ, ಇದನ್ನ ಸ್ಪಷ್ಟವಾಗಿ ಮಾತಾಡಿ. ನೀವು ಇಲ್ಲಿ ಈ ರೀತಿಯಲ್ಲಿ ಗೆದ್ದಿದ್ದಕ್ಕೆನೆ ನೀವಲ್ಲಿ ನರೇಂದ್ರ ಮೋದಿ ವಿಚಾರನ ನೀವು ಮಾತಾಡೋದು ಸಾಧ್ಯ ಆಗ್ತಿರೋದು. ಫಸ್ಟ್ ಇಲ್ಲಿ ನ್ಯಾಯ ಕೊಡೋದನ್ನು ಪ್ರಯತ್ನ ಪಡಿ. ಬೇಸಲ್ಲಿ ಉತ್ತರ ಕೊಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ನೀವು ಉತ್ತರ ಕೊಡಲಿಲ್ಲ ಅಂದ್ರೆ ಇನ್ನೂ ಇಂತಹ ಹತ್ತು ಹಲವು ವಿಚಾರಗಳು ಹೊರಗೆ ಬರ್ತವೆ. ದಯಮಾಡಿ ಈಗಲೇ ಉತ್ತರ ಕೊಟ್ಟು ನಿಮ್ಮತನನೂ ನೀವು ಉಳಿಸ್ಕೊಳ್ಳಿ. ನನ್ನ ಅಣ್ಣನ ಮರ್ಯಾದೆ ಕಳೆಯುವಂತ ಪ್ರಯತ್ನ ನನಗೆ ಇನ್ನು ಮುಂದೆ ಮಾಡೋದಕ್ಕೆ ಹೋಗ್ಬಿಡಿ. ದಯಮಾಡಿ ಸ್ವಾಭಿಮಾನ ಅನ್ನೋ ಪದನ ಭವಿಷ್ಯದಲ್ಲಿ ಇನ್ಯಾವತ್ತೂ ನೀವು ಉಪಯೋಗಿಸೋದಕ್ಕೆ ಹೋಗ್ಬೇಡಿ. ಮತ್ತೆ ಈ ವಿಚಾರದಲ್ಲಿ ನಾನು ನಿಮ್ಮನ್ನ ಬೆಂಬಲ ಮಾಡಿಕೊಂಡು ನನ್ನ ಜಿಲ್ಲೆ ಜನಕ್ಕೆ ನಾನು ಈ ವಿಚಾರನ ಹೇಳಿದ್ದಕ್ಕೆ ನನಗೆ ಸಂತೋಷನೂ ಇದೆ, ಪಶ್ಚಾತ್ತಾಪನೂ ಇದೆ. ನನ್ನ ಕ್ಷಮಿಸಿ ಅಂತ ನನ್ನ ಜಿಲ್ಲೆನ ಜನನೂ ಕೂಡ ನಾನು ಕೇಳ್ಕೊತೀನಿ. ನಮಸ್ತೆ.